ಕನ್ನಡ ಚಿತ್ರರಂಗದ ಮುದ್ದು ಚೆಲುವೆ ಮೇಘನಾ ಅವರಿಗೆ ಕಳೆದ ಒಂದು ವರ್ಷದಿಂದ ಒಂದಲ್ಲ ಒಂದು ಸಮಸ್ಯೆ ಎದುರಾಗುತ್ತಿದೆ ವಿವಾಹವಾಗಿ ಎರಡು ವರ್ಷಗಳ ಕಾಲ ಸುಖ ಸಂಸಾರ ನಡೆಸುತ್ತಿದ್ದ ಮೇಘನಾರಾಜ್ ಅವರು ಇದ್ದಕ್ಕಿದ್ದಂತೆ ತಮ್ಮ ಪತಿಯನ್ನು ಕಳೆದುಕೊಂಡು ದುಃಖದಲ್ಲಿ ಮುಳುಗಿ ಹೋಗಿದ್ದರು ಜೀವನದಲ್ಲಿ ಎಂದು ನೆನೆಯದಂತಹ ಘಟನೆ ಅದೊಂದು ದಿನ ಬಂದೊದಗಿತ್ತು ಈ ಸಮಯದಲ್ಲಿ ಮೇಘ್ನಾ ಅವರಿಗೆ ಬರಸಿಡಿಲು ಬಡಿದಂತಾಗಿತ್ತು ಹೌದು ದುಃಖ ಹಾಗೂ ನೋವುಗಳ ಮೊಡವೆಯಲ್ಲಿ ಮುಳುಗಿ ಹೋಗಿರುವ ರಾಜ ಕುಟುಂಬಕ್ಕೆ ಇದೀಗ ಮತ್ತೊಂದು ಆಘಾತವಾಗುವಂತಹ ಸುದ್ದಿ ಕೇಳಿಬಂದಿದ್ದು ಮೇಘನಾರಾಜ್ ಅವರ ಜೊತೆ ಸದಾ ಇರುವ ಸ್ನೇಹಿತೆ ವಿದ್ಯಾಶ್ರೀರಾಮ್ ಅವರ ತಾಯಿ ಇದೀಗ ಬಾರದ ಲೋಕದತ್ತ ಪ್ರಯಾಣ ನಡೆಸಿದ್ದು ನಿಜಕ್ಕೂ ಮೇಘನಾರಾಜ್ ಅವರಿಗೆ ಈ ಸುದ್ದಿಯನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಹೌದು ವಿದ್ಯಾಶ್ರೀ ಅವರ ತಾಯಿಗೆ ರಾಜೆಂದರೆ ತುಂಬ ಅಚ್ಚುಮೆಚ್ಚು ಅಲ್ಲದೆ ಮೇಘ್ನಾ ಅವರು ಕೂಡ ಅವರನ್ನು ಪ್ರೀತಿಯಿಂದ ಬಾಯ್ ತುಂಬ ಅಮ್ಮ ಎಂದೇ ಕರೆಯುತ್ತಿದ್ದರು ಇದೀಗ ವಿದ್ಯಾಶ್ರೀ ಅವರ ತಾಯಿ ಚಂದ್ರಮ್ಮ ಅವರು ಹಸುನೀಗಿದ್ದು ಈ ವಿಚಾರದಿಂದ ಬೇಸರಗೊಂಡಿರುವ ಮೇಘನಾಜ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಭಾವನಾತ್ಮಕ ಪತ್ರವನ್ನು ಬರೆದಿದ್ದಾರೆ ನಾನು ನನ್ನ ಚಂದ್ರಮ್ಮನ ಬಗ್ಗೆ ಹೇಳಲು ತುಂಬ ಇದೆ ನಾನು ನನ್ನ ಚಂದ್ರಿಯನ್ನು ತುಂಬ ಪ್ರೀತಿಸುತ್ತೇನೆ ನನಗೆ ಅವರು ಮಾರ್ಗದರ್ಶಕರಾಗಿದ್ದರು ನಾನು ಅವಳಿಗೆ ಯಾಕೆ ಇಷ್ಟೊಂದು ಅಂಟಿಕೊಂಡಿದ್ದೇನೆ ಎಂದು ಯೋಚಿಸುತ್ತಿರುವಾಗ ಎಲ್ಲರಿಗೂ ನಾನು ಹೇಳುವುದು ಅವಳು ನನ್ನ ಅಮ್ಮ ಯಾವಾಗಲೂ ನನ್ನ ಜೊತೆಯಲ್ಲೇ ಇದ್ದಳು ಹಾಗೂ ಇನ್ನು ಮುಂದೆಯೂ ಕೂಡ ಜೊತೆಯಲ್ಲಿಯೇ ಇರ್ತಾಳೆ ಅವಳು ನನ್ನ ಪ್ರೀತಿಯ ಚಂದ್ರಿ ನಗುತ್ತಾ ಒಂದು ತೊಟ್ಟು ಕಾಫಿ ಕುಡಿಯೋಣ ಮೇಗಿ ಎಂದು ನನ್ನ ಚಂದ್ರಿ ಯಾವಾಗಲೂ ನನಗೆ ಹೇಳುತ್ತಿದ್ದಳು ಈ ನೋವನ್ನು ಭರಿಸುವಂತಹ ಶಕ್ತಿ ವಿದ್ಯಾ ಕುಟುಂಬಕ್ಕೆ ದೇವರು ನೀಡಲಿ ಎಂದು ಬರೆದುಕೊಳ್ಳುವ ಮುಖಾಂತರ ತಮ್ಮ ಪ್ರೀತಿಯ ಅಮ್ಮನನ್ನು ನೆನೆದು ಭಾವುಕರಾಗಿದ್ದಾರೆ